ವ್ಯಾಸನ ಬಗ್ಗೆ ಎಷ್ಟು ಗೌರವ ಕೊಟ್ಟಿದ್ದಾನೆ ಅಂತಂದರೆ ನೋಡಿ, ಅವನ ಹೆಸರು ನಾರಾಯಣಪ್ಪ ಅಂತೇಳಿ. ನಾರಾಯಣಪ್ಪನ ಹೆಸರನ್ನು ಅವನು ಕಾವ್ಯನಾಮವಾಗಿ ಬಳಸ್ಕೊಳ್ಳಿಲ್ಲ. ಅವನು ಅವನ ಪೂರ್ವಾಶ್ರಮದ ಹೆಸರು ನಾರಾಯಣಪ್ಪ. ಆದರೆ ಅವನೇನು ಮಾಡ್ತಾನೆ ಅಂತಂದರೆ, ಅವನು ತನ್ನಂತಾನು ಕುಮಾರವ್ಯಾಸ ಅಂತ ಕರೆದುಕೊಳ್ತಾನೆ. ಅಂದರೆ ಏನರ್ಥ? ನಾನು ವ್ಯಾಸನ ಕುಮಾರ, ನಾನು ವ್ಯಾಸನ ಮಗ ಅಂತೇಳಿ ಎಷ್ಟು ಅಭಿಮಾನ ಇತ್ತು, ವ್ಯಾಸನ ಬಗ್ಗೆ ಎಷ್ಟು ಗೌರವ ಇತ್ತು ಇವನಿಗೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು. ಹಾಗಾಗಿ ತನ್ನಂತಾನು ವ್ಯಾಸನ ಮಾನಸಪುತ್ರ ಅಂತೇಳಿ ಅನ್ನೋ ರೀತಿಯಲ್ಲಿ ಕುಮಾರವ್ಯಾಸ ಅಂತ ಕರೆದುಕೊಳ್ತಾನೆ. ಮತ್ತಿನ್ನೊಂದು, ಅವನ ವಿನಯವನ್ನು ನಾನು ಇಲ್ಲಿ ಹೇಳಬೇಕು. ಆ ವಿನಯ ಏನು ಅಂತಂದರೆ, ಅವನು ಕಾವ್ಯವನ್ನು ಬರೀತಾನೆ, ಮಹಾಕಾವ್ಯ ಅದು, ರೂಪಕಗಳನ್ನು ಚೆನ್ನಾಗಿ ಬಳಸ್ಕೊಳ್ತಾನೆ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ಅನಿಸ್ಕೊಳ್ತಾನೆ, ಮಹಾಕವಿ, ಸಮರ್ಥ ಕವಿ. ಆದರೆ ಅವನು ಕೊಡ್ತಕ್ಕಂಥ ವಿನಯ ಏನು ಅಂತಂದರೆ, ಈ ಕೃತಿಯನ್ನು ಬರೆದು ಯಾರು ಅಂತಂದರೆ ಅದು ಭಗವಂತ ದೇವರು. ಕೃತಿಯ ರಚನಾಕಾರ ಯಾರು ಅಂತಂದರೆ ಗದುಗಿನ ವೀರನಾರಾಯಣ. ಗದುಗಿನ ನಾರಾಯಣ ಅವನು ಕವಿ, ನಾನು ಲಿಪಿಕಾರ ಮಾತ್ರ. ನೋಡಿ, ಇವೆಲ್ಲ ನಾವು ಕಲ್ತ್ಕೊಳ್ಬೇಕಾದ ಮೌಲ್ಯಗಳು. ಮನುಷ್ಯ ತಗ್ಗಿ ಬಗ್ಗೆ ಬಾಳಬೇಕು, ಆಧ್ಯಾತ್ಮವನ್ನು ರೂಢಿಸ್ಕೊಳ್ಬೇಕು. ಅವನು ಮಹಾನ್ ಭಕ್ತ ಕವಿ. ಅವನು ಇವತ್ತು ನಮಗೆ ಕುಮಾರವ್ಯಾಸನ ಭಾರತ ಏನಿದೆ ಇವತ್ತು ಮಾದರಿ ಅಂತ ಕಾಣ್ತದೆ ನನಗೆ. 8000 ಷಟ್ಪದಿಗಳ ಪದ್ಯ ಅದು, 8000 ಷಟ್ಪದಿಗಳ ಪದ್ಯ. ಅವನು ಆ ಕೃಷ್ಣನ ಹಿರಿಮೆಯನ್ನು ಕೊಂಡಾಡೋದ್ರಲ್ಲಿ ಬಹಳ ನಿಸ್ಸೀಮನಾಗಿರ್ತಾನೆ. ಹಾಗಾಗಿ ಅವನು ಮತ್ತಿನ್ನೊಂದು, ಅವನು ಮಹಾಭಾರತವನ್ನು ಆಯ್ಕೆ ಮಾಡಿಕೊಂಡ ವಸ್ತುವನ್ನಾಗಿ. ನನಗಾಗಲೇ ಹೇಳಿದೆ, ಪಂಪ ಬರೆದಿದ್ದಾನೆ, ಕುಮಾರವ್ಯಾಸ ಬರೆದಿದ್ದಾನೆ, ವ್ಯಾಸನ ಭಾರತವನ್ನು ಬರೆದಿದ್ದಾರೆ ಅಂತ ಹೇಳಿದೆ ನಾನು. ಹಾಗಾಗಿ ಅವರೇನು ಅನುಕರಣೆ ಮಾಡಿದರ? ಅನುಕರಣೆ ಮಾಡಲಿಲ್ಲ, ಅನುಸಂಧಾನ ಮಾಡಿದರು. ಅನುಸಂಧಾನ ಅಂತಂದರೆ ಏನು? ಅನುಕರಣೆ ಅಂತಂದರೆ ಅನುಸಂಧಾನ ಅಂತ ಹೇಳಿದೆ ನಾನು. ಅನುಸಂಧಾನ ಅಂತಂದರೆ ಅನುಸೃಷ್ಟಿ ಮಾಡಿದರು. ಅರಿಸ್ಟಾಟಲ್ ಅನುಕರಣ ಸಿದ್ಧಾಂತದ ಬಗ್ಗೆ ಮಾತಾಡ್ತಾನೆ, ಅದೆಲ್ಲ ತಮಗೆ ಗೊತ್ತಿರ್ಬೋದು. ಹಾಗೆ ಕುಮಾರವ್ಯಾಸ ಮಾಡಿದ್ದು. ಹಾಗಾಗಿ ವ್ಯಾಸನನ್ನು ಪಂಪ ಮತ್ತು ಕುಮಾರವ್ಯಾಸ ಅನುಕರಣೆ ಮಾಡಲಿಲ್ಲ, ಅನುಸಂಧಾನ ಮಾಡಿದರು ಅಂತ ನಮ್ಮ ಮಕ್ಕಳು, ಇದನ್ನು ವಿದ್ಯಾರ್ಥಿಗಳು ಗ್ರಹಿಸ್ಕೊಳ್ಬೇಕಾಗ್ತದೆ. ಅನುಸಂಧಾನ ಅಂತಂದರೆ ಅನುಸೃಷ್ಟಿ, ಆ ಕಾಲಘಟ್ಟಕ್ಕೆ ಅನುಗುಣವಾಗಿ. ಯಾಕೆಂದರೆ ಅವನು ಭಾಗವತ ಕವಿ, ಅವನು ಆ ಭಾಗವತ ಮನೋಧರ್ಮಕ್ಕೆ ಅನುಗುಣವಾಗಿ ಕಥಾನಾಯಕನನ್ನು ಕೃಷ್ಣನಾಗೆ ಮಾಡಿಕೊಂಡು ಕಾವ್ಯವನ್ನು ತುಂಬ ಸುಂದರವಾಗಿ ಬರೀತಕ್ಕಂಥ ಆ ಕೆಲಸ ಅವನು ಮಾಡ್ತಾನೆ. ಅವನ ಕಾವ್ಯಭಾಗದ ಒಂದು ತುಣುಕನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ಅಭಿಮನ್ಯುವನ ವೀರಮರಣ ಅಂತೇಳಿ. ಅಭಿಮನ್ಯುವನ ವೀರಮರಣ ಆ ಕಾವ್ಯಭಾಗದಲ್ಲಿ ಒಂದು ಪದ್ಯ ಬರುತ್ತೆ. ನೋಡಿ, ಆ ಪದ್ಯ ಹೀಗಿದೆ, ಗಮನಿಸಿ. ಮಹಾಭಾರತದಲ್ಲಿ ವೀರ ಅಭಿಮನ್ಯು, ಅರ್ಜುನ, ಅರ್ಜುನ ಮತ್ತು ಸುಭದ್ರೆಯ ಮಗ, ಮಹಾಪರಾಕ್ರಮಶಾಲಿ, ಮಹಾಕಲಿವಂತ, ಶೌರ್ಯವಂತ. ಮಹಾಭಾರತದ ಪಾತ್ರಗಳಲ್ಲಿ ವೀರ ಅಭಿಮನ್ಯು, ಆ ಬಾಲಕ ಮಿಂಚಿನ ಹಾಗೆ ಬರ್ತಾನೆ, ಹಾಗೆಯೇ ಹೊರಟು ಹೋಗ್ತಾನೆ. ಅಂತ ಅಭಿಮನ್ಯು ದ್ರೋಣಾಚಾರ್ಯರು ನಿರ್ಮಾಣ ಮಾಡಿದ ಪದ್ಮವ್ಯೂಹದಲ್ಲಿ, ಪದ್ಮವ್ಯೂಹ ಅಂತಂದರೆ ಚಕ್ರವ್ಯೂಹ, ಆ ಚಕ್ರವ್ಯೂಹದಲ್ಲಿ ಪ್ರವೇಶ ಮಾಡ್ತಾನೆ. ಅವನಿಗೆ ಆಗಮನ ಗೊತ್ತಿತ್ತು, ನಿರ್ಗಮನ ಗೊತ್ತಿರಲಿಲ್ಲ. ಹಾಗಾಗಿ ಅವನು ವೀರ ಮರಣವನ್ನು ಹಪ್ತಾನೆ, ಪರಾಕ್ರಮಶಾಲಿಯಾಗಿ ಅವನು ಯುದ್ಧ ಮಾಡ್ತಾನೆ. ಆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ದುರ್ಯೋಧನ ಏನು ಹೇಳ್ತಾನೆ? ಸಾಮಾನ್ಯವಾಗಿ ನಾವು ದುರ್ಯೋಧನ ಬಗ್ಗೆ ಒಂದು ಆರೋಪ ಮಾಡ್ತೇವೆ, ಅವನು ನೀಚ, ದುಷ್ಟ, ಅನುಮಾನ ಎಲ್ಲ ಸರಿ, ಅವನ ಪರ ಹೊತ್ತು ನಾನು ಆ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಅವನು ನೀಚನೇ. ಆದರೆ ನೀಚನಲ್ಲಿ ಕೂಡ ಉದಾತ್ತ ಗುಣಗಳು ಇವೆ. ಆ ಉದಾತ್ತ ಗುಣ ಎಂಥದ್ದು ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಭಿಮನ್ಯು ಹೋರಾಟ ಮಾಡ್ತಾ ಇದ್ದಾನೆ, ಆ ಹೋರಾಟದಲ್ಲಿ ಅವನ ಕಲಿತನವನ್ನು ಕಂಡು ಸಂತೋಷ ಪಡ್ತಾನೆ. ಪಾರ್ಥನ ಮಗ ಎಷ್ಟು
ಬಲಶಾಲಿ ಅಂತೇಳಿ ಸಂತೋಷಪಡ್ತಾನೆ. ಆ ಪದ್ಯವನ್ನು ನಾನಿಲ್ಲಿ ಉದಾಹರಣೆಗೆ ಓದ್ತೇನೆ. ಜರಿದಿದು ಅಬ್ಜಯೂಹ ನೂಕಿದ ಕರಿ ತುರಗ ಕಾಲಾಳು ತೇರಿನ ಮರುಳುದಲೆ ತಾನಿಲ್ಲ ನೆರೆ ನುಗ್ಗಾಯಿತು ಕುರುಸೇನೆ ದೊರೆಗಳಹ ದ್ರೋಣಾದಿಗಳು ಕೈ ಮರೆದು ಕಳೆದರು ಪಾರ್ಥ ತನಯನ ಸರಿಯೊರಗೆ ಬಟನಾವನೆಂದು ಎಂದನು ಕೌರವರಾಯ. ಇಲ್ಲಿ ಹೆಚ್ಚು ವಿವರಣೆಗೆ ಹೋಗುವುದಿಲ್ಲ. ದ್ರೋಣಾದಿಗಳು, ಕರ್ಣ ಇದ್ದಾನೆ, ದುರ್ಯೋಧನ ಇದ್ದಾನೆ, ದ್ರೋಣಾಚಾರ್ಯರಿದ್ದಾರೆ, ಎಲ್ಲರೂ ಕೂಡ ಈ ಬಾಲಕನ ಜೊತೆಲಿ ಯುದ್ಧ ಮಾಡುವ ಸಂದರ್ಭದಲ್ಲಿ ಕಂಗಾಲಾಗಿದ್ದಾರೆ. ಇದನ್ನು ಕಂಡು ಅದಕ್ಕೆ ಹೇಳೋದು, ದ್ರೋಣಾದಿಗಳು, ದ್ರೋಣ ಮುಂತಾದವರು ಕೈ ಮರೆದು ಕಳೆದರು, ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ. ಪಾರ್ಥತನಯ, ಪಾರ್ಥ ಅಂದರೆ ಅರ್ಜುನ, ನಯನ ಅವನ, ಪಾರ್ಥನಯನ ಅರ್ಜುನನ ಮಗ ಅಭಿಮನ್ಯು ಸರಿಯೊರಗೆ ಅವನ ಸರಿ ಸಮಾನ ಭಟನು ಆವನೆಂದನು ಸೈನಿಕ, ಭಟ ಅಂದ್ರೆ ಸೈನಿಕ. ಕೌರವರಾಯ, ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂತಂದರೆ, ಕೌರವ ದುಷ್ಟನಾದರೂ ಕೂಡ ಅವನ ಮನಸ್ಸಲ್ಲಿ ಬೇರೆ ಇರ್ಬೋದು, ಅದು ನನಗೆ ಗೊತ್ತಿಲ್ಲ, ದೊರೆ ಇರ್ಬೋದು ಗೊತ್ತಿಲ್ಲ. ಆದರೆ ಅಭಿಮನ್ಯುವನ ಬಗ್ಗೆ, ಅರ್ಜುನ ಸುಪುತ್ರನ ಬಗ್ಗೆ ಅವನಾಡುವ ಹೊಗಳಿಕೆಯ ಮಾತನ್ನು ತುಂಬ ಇಷ್ಟಪಡ್ತಾನೆ, ತುಂಬ ಖುಷಿಯಾಗಿದೆ. ಹೀಗೆ ಅವನ ಕಾವ್ಯದ ಸಾಮರ್ಥ್ಯವನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಮಹಾಭಾರತದ ಪ್ರಸಂಗವನ್ನು ಇಟ್ಟುಕೊಂಡರೂ ಕೂಡ, ಯಾಕೆಂತಂದರೆ ಈ ಯಾರೇ ಕವಿ ಆದರೂ ಕೂಡ, ಹಳೆಗನ್ನಡ ಇರ್ಬೋದು, ನಡುಗನ್ನಡ ಇರ್ಬೋದು, ಹೊಸಗನ್ನಡ ಇರ್ಬೋದು, ರಾಮಾಯಣ ಮತ್ತು ಮಹಾಭಾರತ ಕೃತಿಗಳಷ್ಟು ಕಾಡಿದಷ್ಟು ಯಾವುದೂ ಕಾಡಿಲ್ಲ. ರಾಮಾಯಣವನ್ನು ಬಹಳಷ್ಟು ಮಂದಿ ಬಳಸ್ಕೊಂಡಿದ್ದಾರೆ, ಅದಕ್ಕಿಂತ ಹೆಚ್ಚು ಇಡೀ ಭಾರತದಲ್ಲಿ ಕವಿಗಳನ್ನು ಕಾಡಿದ ಕೃತಿ ಯಾವುದು ಅಂತಂದರೆ ಅದು ಮಹಾಭಾರತ, ಅನುಮಾನ ಇಲ್ಲ. ಭೈರಪ್ಪನವರು ಕೂಡ ಬರೆದರು, ಪರ್ವ ಕಾದಂಬರಿ, ಇನ್ನೂ ಬಹಳಷ್ಟು ಮಂದಿ ಬರೀತಾ ಇದ್ದಾರೆ. ಜಾನಪದ ಮಹಾಭಾರತ ಇದೆ, ಮಹಾಭಾರತ ಒಂದು ಎರಡು ಅಂತ ಹೇಳಿ ಬರೋದಿಲ್ಲ. ಹಾಗೆ ಅಂಥ ಮಹಾ ಕಾವ್ಯವನ್ನು ಕೊಟ್ಟವನು ಕುಮಾರವ್ಯಾಸ. ಅವನು ಭಾಮಿನಿ ಷಟ್ಪದಿಯಲ್ಲಿ ಈ ಕಾವ್ಯವನ್ನು ಬರೆದಿದ್ದಾನೆ. ಮುಂದೆ ಇನ್ನೊಬ್ಬ ಕವಿ ಚಾಮರಸ, ಅವನ ಕೃತಿ ಪ್ರಭುಲಿಂಗಲೀಲೆ ಅಂತೇಳಿ. ಇವನು ಕೂಡ ಗದಗಿನವನು, ಭಾಳ ವಿಶೇಷವಾದ ಉತ್ತರ ಕರ್ನಾಟಕದವನು. ಇವನು ಏಕೈಕ ಕೃತಿ ಪ್ರಭುಲಿಂಗಲೀಲೆ. ಈ ಕೃತಿ, ಇದರ ಮಹತ್ವ ಏನು? ಇದರ ಮಹತ್ವ ಪ್ರಭುಲಿಂಗಲೀಲೆ ಅಂತಂದ್ರೆ ಏನು? ಲಿಂಗಾಂಗ ಸಾಮರಸ್ಯ. ಇಲ್ಲಿ ಪ್ರಭುಲಿಂಗಲೀಲೆಯಲ್ಲಿ ಕಾಣ್ತಕ್ಕಂಥದ್ದು ಲಿಂಗಾಂಗ ಸಾಮರಸ್ಯ. ಏನು ಲಿಂಗಾಂಗ ಸಾಮರಸ್ಯ ಅಂತಂದರೆ, ವಚನಗಳಲ್ಲಿ ಲಿಂಗ ಅಂತಂದರೆ ದೇಹ, ಸಾರಿ ಅಂಗ ಅಂತಂದರೆ ದೇಹ, ಲಿಂಗ ಅಂತಂದರೆ ಶಿವ. ಅಂದರೆ ಈ ದೇಹ ಶಿವನಲ್ಲಿ ಐಕ್ಯವನ್ನು ಹೊಂದಬೇಕು, ಇದು ಪ್ರಭುಲಿಂಗಲೀಲೆಯ ಅರ್ಥ. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ನಾನಿದನ್ನು ಮುಂದುವರಿಸ್ತೇನೆ. ನಮಸ್ಕಾರ.